ಎಲ್ಲರಲ್ಲೂ ಕೆಮ್ಮು ಜ್ವರ ನೆಗಡಿ ತಲೆನೋವಿನ ಲಕ್ಷಣ इसी कोरोना नडु नडुवे बेंगलूरु जनरिगे केम्मु नेगडी ज्वरद काट बेरे शुरुवागिबिट्टिदे आस्पत्रेय मुंभाग एल्ली नोडिद्रु रोगिगळ सालु केसी जनरल आस्पत्रेयल्लि रोगिगळु सालुगट्टि निंतिद्दारे ईग एल्लरल्लू केम्मु ज्वर नेगडी तलेनोविन लक्षण इदे क्यूनल्लि निल्ललागदे रोगिगळु कित्ताड्ता इद्दारे ಆಸ್ಪತ್ರೆಯಲ್ಲಿ ನಿಲ್ಲಲು ಜಾಗವಿಲ್ಲದ ಮಟ್ಟಿಗೆ ರೋಗಿಗಳು ಸಾಲಾಗಿ ನಿಂತಿದ್ದಾರೆ ನೋಡಿ ಆಸ್ಪತ್ರೆಯಲ್ಲಿ ನಿಲ್ಲಲು ಜಾಗ ಇಲ್ಲ ಅಷ್ಟೊಂದು ಜನ ಅಲ್ಲಿಗೆ ಬಂದಿದ್ದಾರೆ ಅದೇ ಕೊರೋನಾ ಗಿರೋಣ ಪಾಸಿಟಿವ್ ಆಗುತ್ತಾ ಅನ್ನೋ ಒಂದು ನಿಟ್ಟಿನಲ್ಲಿ ಭಯ ಪಟ್ಟುಕೊಂಡು ಆತಂಕದಿಂದ ಆಸ್ಪತ್ರೆಗೆ ಬಂದಿದ್ದಾರೆ ಈಗ ಟೆಸ್ಟ್ ಮಾಡಿಸೋದಕ್ಕೆ ಎಕ್ಸಾಕ್ಟ್ಲಿ ಈಗಾಗಲೇ ನಾವು ಗಮನಿಸುತ್ತಾ ಇದ್ದೀವಿ ಬಹಳಷ್ಟು ಜನರಲ್ಲಿ ಒಂದು ಕೆಮ್ಮು ನೆಗಡಿ ಜ್ವರ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಾ ಇದೆ ಈ ಆತಂಕದಿಂದ ಜನ ಕೊರೋನಾ ಟೆಸ್ಟ್ ಮಾಡಿಸಿಕೊಳ್ಳಲು ಆಸ್ಪತ್ರೆಯತ್ತ ಬರ್ತಾ ಇದ್ದಾರೆ ನಿನ್ನೆ ತಾನೇ ನಾವು ಗಮನಿಸಿದ್ವಿ ಮನವಿಯನ್ನ ಮಾಡಿಕೊಂಡಿದ್ರು ಮುಖ್ಯಮಂತ್ರಿಗಳು ಈ ಕೆಮ್ಮು ನೆಗಡಿ ಜ್ವರ ಈಗ ಸಾಮಾನ್ಯ ಹಾಗಾಗಿ ಭಯಪಟ್ಟುಕೊಂಡು ಆಸ್ಪತ್ರೆಗೆ ಬರಬೇಡಿ ಅನ್ನೋ ಒಂದು ನಿಟ್ಟಿನಲ್ಲಿ ಆದರೂ ಕೂಡ ಇಲ್ಲಿ ನೋಡಿ ನಾವು ಗಮನಿಸುತ್ತಾ ಇದ್ದೀವಿ ದೃಶ್ಯದಲ್ಲಿ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಕಂಡುಬರ್ತಾ ಇರುವಂತ ದೃಶ್ಯ ಇದು ಆಸ್ಪತ್ರೆಯಲ್ಲಿ ನಿಲ್ಲೋದಕ್ಕೂ ಕೂಡ ಜಾಗ ಇಲ್ಲ ಅಷ್ಟೊಂದು ಜನ ನೋಡಿ ಸಾಲುಗಟ್ಟಿ ಹೀಗೆ ನಿಂತುಕೊಂಡಿದ್ದಾರೆ ಅಂತ ಹೇಳಿ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಕಂಡುಬರ್ತಾ ಇರುವಂತ ದೃಶ್ಯ ಎಲ್ಲರಲ್ಲೂ ಕೂಡ ಕೆಮ್ಮು ಜ್ವರ ನೆಗಡಿ ತಲೆನೋವಿನ ಲಕ್ಷಣ ಇದೆ ಹೀಗಾಗಿ ಕೊರೋನಾ ಟೆಸ್ಟ್ ಗೂ ಕೂಡ ಒಳಪಡತಾ ಇದ್ದಾರೆ ಕೊರೋನಾ ಟೆಸ್ಟ್ ಮಾಡಿಸಿಕೊಳ್ಳುತ್ತಾ ಇದ್ದಾರೆ ಜನ ನೋಡಿ ಕ್ಯೂನಲ್ಲಿ ನಿಲ್ಲಲಾಗದೆ ರೋಗಿಗಳು ಕಿತ್ತಾಡ್ತಾ ಇದ್ದಾರೆ ಆಸ್ಪತ್ರೆಯಲ್ಲಿ ನಿಲ್ಲೋದಿಕ್ಕೆ ಜಾಗ ಇಲ್ಲ ಅಷ್ಟರ ಮಟ್ಟಿಗೆ ರೋಗಿಗಳು ಅಲ್ಲಿ ಬಂದು ಜಮಾವಣೆಗೊಂಡಿದ್ದಾರೆ ಇಡೀ ಬೆಂಗಳೂರಿನಲ್ಲಿ ಬೇರೆ ಬೇರೆ ಆಸ್ಪತ್ರೆಗಳಲ್ಲೂ ಕೂಡ ಇದೇ ರೀತಿಯಾದಂತ ಚಿತ್ರಣ ಈಗ ಕಂಡುಬರ್ತಾ ಇದೆ ಯಾಕೆ ಹೀಗ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಒಂದು ವಾತಾವರಣ ಅಂತ ಹೇಳ್ತಾರೆ ತಜ್ಞರು ಹೇಳೋ ಪ್ರಕಾರ ಈಗ ಒಂದು ವಾರಗಳ ಅಥವಾ ಎರಡು ವಾರಗಳ ಕಾಲ ಇದೇ ರೀತಿಯಾಗಿ ಇರುತ್ತೆ ಪ್ರತಿಯೊಬ್ಬರಲ್ಲೂ ಕೂಡ ಕೆಮ್ಮು ನೆಗಡಿ ಜ್ವರ ಕಾಣಿಸಿಕೊಳ್ಳುತ್ತೆ ಹಾಗಾಗಿ ಭಯಪಡುವ ಅವಶ್ಯಕತೆ ಇಲ್ಲ ಕೊರೋನಾ ಅಂತ ಹೇಳಿ ಯಾರು ಆತಂಕ ಪಡಬೇಡಿ ಆಸ್ಪತ್ರೆಗಳಿಗೆ ಹೋಗಿ ಟೆಸ್ಟ್ ಅನ್ನು ಮಾಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ತಿಳಿಸಿದ್ದಾರೆ ಆದರೂ ಕೂಡ ಬೆಂಗಳೂರಿನ ಜನ ಬಹಳಷ್ಟು ಆತಂಕದಲ್ಲೇ ಇದ್ದಾರೆ ಯಾಕೆ ಅಂತ ಹೇಳಿದರೆ ಪ್ರತಿನಿತ್ಯವೂ ಕೂಡ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಲೇ ಹೋಗ್ತಾ ಇದೆ ಬೆಂಗಳೂರಿನಲ್ಲಿ